ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಮಟನ್ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಮಟನ್ ಸಾರು ಮಾಡೋದು ರೆಸಿಪಿನ ಹಾಕಿದ್ದೀನಿ. ಇವತ್ತು ಒಂದು ಕರಿ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಮಂಗಳೂರು ಸ್ಟೈಲ್ ಕರಿ ಅಂತಲೂ ಕೂಡ ಹೇಳ್ಬೋದು, ಯಾಕಂದರೆ ನಾನಿಲ್ಲಿ ತೆಂಗಿನಕಾಯಿ ಉಪಯೋಗಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಸ್ಟೈಲಲ್ಲಿ. ಒಂದು ಸಾರಿ ನೀವು ಟ್ರೈ ಮಾಡಿ ಬನ್ನಿ, ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 kg ಮಟನ್ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಯೋಕ್ಕಿಡ್ತೀನಿ. ಬೇಯುವಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೋತೀನಿ. ಆ ಪೇಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 4-5 ಇಂಚಷ್ಟು ಶುಂಠಿ, 1-2 ಹಸಿಮೆಣಸಿನಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ, ಹಾಗೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಪುದೀನ. ಇದೆಲ್ಲನ್ನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಂದು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗ್ತಿದ್ದಂಗೆ ಅದಕ್ಕೆ 2 medium-sized ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಈ ಈರುಳ್ಳಿ ಸ್ವಲ್ಪ ಕುಕ್ ಆಗ್ತಿದ್ದಂಗೆ ಇದಕ್ಕೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿನ, ಅದನ್ನು ಹಾಕಿ ಹಾಗೆ ಮಟನನ್ನು ಕೂಡ ಹಾಕಿ ಅದಕ್ಕೆ 1 ಚಮಚದಷ್ಟು ಹಳದಿ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಈ ಮಸಾಲೆಯ ಪೇಸ್ಟಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋ ತನಕ ಒಂದು 7-8 ನಿಮಿಷ ಚೆನ್ನಾಗಿ ಮಸಾಲೆ ಜೊತೆನೇ ಹುರಿಬೇಕು ಮಟನ್ನ. ಹಾಗೆ ಮಟನ್ ಕರಿ ಮಾಡುವಾಗ ನೀವು ಎಷ್ಟು ಕಡಿಮೆ ಎಣ್ಣೆ ಸಾಧ್ಯ ಆಗುತ್ತೋ ಅಷ್ಟು ಬಳಸಿದ್ರೆ ಒಳ್ಳೆಯದು. ಈ ಮಟನಲ್ಲೇ ಸಾಕಷ್ಟು ಫ್ಯಾಟ್ ಅಂಶ ಇರುತ್ತೆ. ಇದೀವಾಗ 7-8 ನಿಮಿಷ ಹುರಿದ ಮೇಲೆ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ 1-2 ಟೊಮೆಟೊನ ಕಟ್ ಮಾಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಟೊಮೆಟೊ ಹಾಕಿದ ಮೇಲೆ ಜಾಸ್ತಿ ಹುರಿಯೋ ಅವಶ್ಯಕತೆ ಇರಲ್ಲ. ಈ ಮಿಕ್ಸಿ ಜಾರ್ಗೆ ನಾನು 1/2 ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಈ ಮಟನ್ ಜೊತೆ ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೋತೀನಿ. 2-3 ವಿಸಿಲ್ಗೆಲ್ಲ ಕ್ಲೀನಾಗಿ ಬೇಯುತ್ತೆ. ಅಲ್ಲಿ ಮಟನ್ ಬೇಯೋಷ್ಟರಲ್ಲಿ ಇಲ್ಲಿ ಒಂದು ಒಳ್ಳೆ ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಹಿಡಿಯಷ್ಟು ಒಣಮೆಣಸನ್ನು ತೊಗೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ತೊಗೋಬೋದು. ಹಾಗೆ ಇಲ್ಲಿ 3 ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 1/2 ಟೀಸ್ಪೂನಷ್ಟು ಕಾಳುಮೆಣಸು, 1/2 ಚಮಚ ಜೀರಿಗೆ, 1/4 ಚಮಚ ಮೆಂತ್ಯ, 1/4 ಚಮಚಕ್ಕಿಂತಲೂ ಸ್ವಲ್ಪ ಕಡಿಮೆ ಸೋಂಪು, ಗರಂ ಮಸಾಲ ಐಟಮ್ನಲ್ಲಿ 1 ಏಲಕ್ಕಿ, 1/3 ಇಂಚಷ್ಟು ಚಕ್ಕೆ, 5 ಲವಂಗ, ಹಾಗೆ ಇದೊಂದು ಸಣ್ಣ ಪೀಸಷ್ಟು ಜಾಯಿಕಾಯಿ, 1-2-3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ 1 ದೊಡ್ಡ ಚಮಚ ಗಸಗಸೆ ತೊಗೊಂಡಿದ್ದೀನಿ, ಅದನ್ನು ನಂತರ ಸೇರಿಸ್ತೀನಿ. ಇದಕ್ಕೆ ಮತ್ತೆ 1/2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಮೆಣಸನ್ನೆಲ್ಲ ಕಟ್ ಮಾಡ್ಕೋತೀನಿ ಹುರಿಯೋಕೆ ಈಸಿ ಆಗಲಿ ಅಂತ. ಇದನ್ನು ಸಣ್ಣ ಉರಿಲೆ ಇಟ್ಕೊಂಡು ಈ ಮೆಣಸೆಲ್ಲ ಸ್ವಲ್ಪ ಡ್ರೈ ಆಗಿ ಕೊತ್ತಂಬರಿ ಬೀಜ ಎಲ್ಲ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಹುರ್ಕೊಂಡು, ನೆಕ್ಸ್ಟ್ ಇದಕ್ಕೆ ನಾವು ಇಟ್ಕೊಂಡಿರುವ ಗಸಗಸೆಯನ್ನು ಕೂಡ ಹಾಕಿಬಿಟ್ಟು ಗಸಗಸೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ಸ್ಟೌವನ್ನು ಆಫ್ ಮಾಡ್ಕೋಬೇಕು. ಇದು ಸ್ವಲ್ಪ ಕೂಲ್ ಆಗ್ತಿದ್ದಂಗೆ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ನಂತರ ಅದೇ ಪ್ಯಾನ್ಗೆ ನಾನು 1/2 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಇದನ್ನು ಕೂಡ ಹುರಿಬೇಕು. ಇದು ಕಲ್ಲರ್ ಚೇಂಜ್ ಆಗುತ್ತೆ, ಹಾಗೆ ಇದರಲ್ಲಿರುವ ನೀರಿನಂಶ ಎಲ್ಲ ಆವಿಯಾಗಿಬಿಟ್ಟು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ನಾವು. ನೋಡಿ ಇಲ್ಲಿ ಹೀಗೆ ಕಲ್ಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು, ಇದನ್ನು ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀರು ಹಾಕ್ದೇ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರ್ತರಿಯಾಗಿದ್ದರೂ ಪರವಾಗಿಲ್ಲ, ಪೌಡ್ರು ಈ ಥರ ಇದೆ ಸಾಕು. ಇಲ್ಲಿ ಕುಕ್ಕರ್ ಕೂಡ ಕೂಲ್ ಆಗಿದೆ, ಓಪನ್ ಮಾಡಿದ್ದೀನಿ. ನಾನು 3 medium-flame 3 whistles ಹಾಕಿದ್ದೀನಿ. ಮಟನ್ ಕಂಪ್ಲೀಟಾಗಿ ಸಾಫ್ಟಾಗಿ ಕುಕ್ ಆಗಿದೆ. ಈಗ ನಾನು ಇದಕ್ಕೆ ನಾನು ಮಸಾಲ ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದು ಮಸಾಲ ಪೌಡ್ರನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ನಾನು ತೆಂಗಿನಕಾಯಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಚಮಚದಷ್ಟು ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನೀವು ಹುಣಸೆಹಣ್ಣಿನ ರಸಕ್ಕೆ ಬದಲಾಗಿ ಇನ್ನೂ ಟೊಮೆಟೊನ 1/2 ಜಾಸ್ತಿ ಹಾಕ್ಕೊಳ್ಬೋದು. ನೀವೇನಾದರೂ ತೆಂಗಿನಕಾಯಿ ತಿನ್ನಲ್ಲ, ನಿಮಗೆ ತೆಂಗಿನಕಾಯಿ ಇಷ್ಟ ಆಗಲ್ಲ ಅಂತಿದ್ದರೆ ನೀವು ಇದೇನು ಮಸಾಲ ಹಾಕಿದ್ದೀರಲ್ವ ಇದೇ ಮಸಾಲದಲ್ಲಿ ವಿತೌಟ್ ತೆಂಗಿನಕಾಯಲ್ಲೂ ಕೂಡ ಈ ಕರಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ, ಹಾಗೂ ಕೂಡ ಟ್ರೈ ಮಾಡ್ಬೋದು. ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ ನಂತರ ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ನಿಮಗೆ ಏನಾದರೂ ತುಂಬ ಗಟ್ಟಿಯಾಗಿ ಗ್ರೇವಿ ಬೇಕಿದ್ರೆ ನೀವು ಈ ಸ್ಟೇಜಲ್ಲಿ ನೀರು ಹಾಕಬೇಡಿ, ಹಾಗೆ ಕುದಿಸಿ. ನಾನು ಸ್ವಲ್ಪ ಸೆಮಿ ಗ್ರೇವಿ ಇಡ್ತಾ ಇದ್ದೀನಿ, ಹಾಗಾಗಿ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸಿ ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಮಟನ್ ಬೇಯುವಾಗಲೂ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಗ್ರೇವಿಗೆ ಎಷ್ಟು ಬೇಕಾಗುತ್ತೋ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು 10-15 ನಿಮಿಷ ಈ ಎಣ್ಣೆ ಎಲ್ಲ ಮೇಲೆ ತೇಲಿ ಬರುತ್ತೆ ಅಲ್ಲಿ ತನಕ ಕುದಿಸಿದ್ರೆ ಟೇಸ್ಟಿಯಾಗಿ ಮಟನ್ ಕರಿ ರೆಡಿಯಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ನೋಡಿದ್ರಲ್ವ ರೆಸಿಪಿ? ಇದನ್ನು ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ ಅಥವಾ ಚಪಾತಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್, ಹಾಗೆ ನೋ ಡೌಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.